ಬಂದೆ ಅಪ್ಪ ದೇವ್ರೆ, ಊರಲ್ಲಿ ಮಳೆ ಬೆಳೆ ಆಗದೇ ಇರೋಂಗ್ ನೋಡ್ಕೊ. ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗಬಾರ್ದು. ಆಗ ಎಲ್ಲರೂ ಸಾಲ ತಗೊಳಕ್ಕೆ ನನ್ನ ಹತ್ರ ಬರ್ತಾರೆ, ಅವ್ರಿಗೆ ಸಾಲ ಕಟ್ಟಕ್ಕಾಗಬಾರ್ದು. ಜೀವನ ಇಡೀ ಬರೀ ಬಡ್ಡಿನೇ ಕಟ್ತಾ ಇರಬೇಕು, ನನ್ನ ಮನೆ ಮೇಲೆ ಮನೆ ಕಟ್ತಾ ಇರಬೇಕು, ಒಡವೆ ಮೇಲೆ ಒಡವೆ ತಗೋತಾ ಇರಬೇಕು, ಸೈಟ್ ಮೇಲೆ ಸೈಟ್ ತಗೋತಾ ಇರಬೇಕು. ಹಾ, ನಿನಗೂ ಕಮಿಷನ್ ಕೊಡ್ತೀನಿ, ಏನು ಅನ್ಕೋಬೇಡ. ನೋಡು, ನನ್ನ ರಿಕ್ವೆಸ್ಟ್ನ ನಿನ್ನ ಬುಟ್ಟಿಗೆ ಹಾಕೋ, ಸರಿನಾ? ನಾವು ಹೋಗ್ಬಿಟ್ಟು ಬರಲಾ? ಬಾಯ್. ಮಾತಲ್ಲಿರ್ಬೇಕು ಗತ್ತು, ಕೆಲ್ಸದಲ್ಲಿರ್ಬೇಕು ನಿಯತ್ತು. ಬಾಬಾ, ಈ ಕಡ್ಲೆಕಾಯಿ ಜಯಮ್ಮನ್ ಜೊತೆ ವ್ಯವಹಾರ ಮಾಡ್ಬೇಕು ಅಂದ್ರೆ ಜೇಬಲ್ಲಿರ್ಬೇಕು ಕಾಸು, ಬಡ್ಡಿ ಕಟ್ಲಿಲ್ಲ ಅಂದ್ರೆ ಹಾಕ್ತೀನಿ ಕೆಲ್ಸು. ಮಾತಲ್ಲಿ ನಿಮ್ನ ಮೀರ್ಸಕ್ಕಾಗಲ್ಲ ಆಂಟಿ, ಡ್ಯಾನ್ಸ್ ಅಲ್ಲಿ ನಿನ್ನ ಮೀರ್ಸಕ್ಕಾಗತ್ತೇನೆ. ಕರೆಕ್ಟ್ ಅಲ್ಲ? ಮ್ಯೂಸಿಕ್. ಕೋನೆ ಸಿಕ್ಸ್ ಹೊಡೆದಾಗ ಈ ಚಿಯಾ ಗರ್ಲ್ಸ್ ಡ್ಯಾನ್ಸ್ ಮಾಡ್ತಾರಲ್ಲ, ಹಂಗೆ ನನ್ನ ಡೈಲಾಗ್ ಹೊಡೆದ್ರು ಡ್ಯಾನ್ಸ್ ಮಾಡ್ತೀಯಲ್ಲ. ನಡಿ ನಡಿ, ಬಡ್ಡಿ ವಸೂಲಿ ಮಾಡ್ಕೊಂಡ್ ಬರ್ಬೇಕು ಬಾಬಾ. ಅಯ್ಯೋ, ಏನಾಯ್ತು, ಯಾಕೆ ಹೊರಟಿದ್ಯಾ? ಆರ್ ಸಿ ಬಿ ಅನ್ನೋ ಪದ ಕಿವಿ ಮೇಲೆ ಬಿದ್ದಾಗ್ಲೆಲ್ಲ ಕಣ್ಣಲ್ಲಿ ಆಟೋಮ್ಯಾಟಿಕ್ ಗಳಗಳ ಅಂತ ನೀರ್ ಬರುತ್ತೆ ಆಂಟಿ. ಡಿ ಕೆ ಕೊಹ್ಲಿ ಎಷ್ಟೇ ಸಿಕ್ಸ್ ಹೊಡೆದ್ರು ಕಪ್ ಮಾತ್ರ ಆರ್ ಸಿ ಬಿ ಗೆಲ್ಲಲ್ಲ. ಈ ಸಲ ಕಪ್ ನಮ್ದಲ್ಲ. ಆರ್ ಸಿ ಬಿ ಕಪ್ ಗೆಲ್ಲತ್ತೋ ಸೋಲತ್ತೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಸಪೋರ್ಟ್ ಮಾತ್ರ ಆರ್ ಸಿ ಬಿಗೆ. ಈ ಸಲ ಕಪ್ ಗೆಲ್ಲದೆ ಇರ್ಬೋದು, ಆದರೆ ಮುಂದಿನ ಸಲ ಚಿಪ್ಪು ಕಪ್ ಕಪ್ಪು ನಮ್ದೇ. ಆಂಟಿ, ನೆಕ್ಸ್ಟ್ ಸಲ ಅಟ್ಲೀಸ್ಟ್ ಆರ್ ಸಿ ಬಿ ಕಪ್ ಗೆಲ್ಲಬೇಕಂದ್ರೆ ಯಾವ ಪ್ಲೇಯರ್ನ ಚೇಂಜ್ ಮಾಡ್ಬೇಕು ಆಂಟಿ? ಯಾವ ಪ್ಲೇಯರ್ಸ್ನು ಚೇಂಜ್ ಮಾಡೋದು ಬೇಡವೆ. ಮತ್ತೆ ಆಂಟಿ? ಇಡೀ ಮ್ಯಾನೇಜ್ಮೆಂಟ್ನೇ ಚೇಂಜ್ ಮಾಡಬೇಕು. ಮಾತಲ್ಲಿ ಗೊತ್ತೋ ಕೆಲಸದಲ್ಲಿ ನಿಯತ್ತಿರೋ ಜಯಮ್ಮನ್ಗೆ ಜಯ. ಜಯಮ್ಮನ್ಗೆ ಜಯ. ನಾನು ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಸಹಾಯ ಮಾಡಿದ ಜಯಮ್ಮನ್ಗೆ ಜಯ. ಜಯಮ್ಮನ್ಗೆ ಜಯ. ನಾನು ಮದುವೆ ಆಗೋ ಟೈಮಲ್ಲಿ ಹಾರಕ್ಕೂ ಕಾಸಿರ್ಲಿಲ್ಲ, ಹಾರ ಕೊಡ್ಸಿ ಜಯಮ್ಮನ್ಗೆ ಜಯ. ಜಯಮ್ಮನ್ಗೆ ಜಯ. ಮನೇಲಿ ನೀರಿಲ್ದಿರೋ ಟೈಮಲ್ಲಿ ನೀರ್ ಕೊಟ್ ನಾರಿ ಜಯಮ್ಮನ್ಗೆ ಜಯ. ಜಯಮ್ಮನ್ಗೆ ಜಯ. ಅಯ್ಯೋ ಅಯ್ಯೋ ಆಂಟಿ, ಜಯಮ್ಮನ್ಗೆ ಜಯ. ತಮಿಳ್ನಾಡು ಜೈಲಲಿತಿಗೂ ಈ ತರ ಫ್ಯಾನ್ ಫಾಲೋ ಇಲ್ಲ, ಅಷ್ಟು ಸಖತ್ತಾಗಿದೆ. ಅಯ್ಯೋ ಮಂಕೆ, ಇವ್ರು ಯಾರು ಫ್ಯಾನ್ಸ್ ಎಲ್ಲ ಕಡೆ? ನನ್ನ ಹತ್ರ ಬಡ್ಡಿಗೆ ಸಾಲ ತಗೊಂಡಿರೋ ಬಡ್ಡಿ ಮಕ್ಕಳು. ಎರಡು ವರ್ಷ ಆಯ್ತು, ಸಾಲನು ಕೊಟ್ಟಿಲ್ಲ, ಬಡ್ಡಿನು ಕೊಟ್ಟಿಲ್ಲ ವಾಪಸ್ಸು. ಹೌದಾ ಆಂಟಿ? ನಿಲ್ಸ್ರ, ಎರಡು ವರ್ಷ ಆಯ್ತು, ಸಾಲನು ವಾಪಸ್ ಕೊಟ್ಟಿಲ್ಲ, ಬಡ್ಡಿನು ವಾಪಸ್ ಕೊಟ್ಟಿಲ್ಲ, ಯಾವಾಗ ಬಂದ್ರು ಜೈಕಾರ ಹಾಕ್ ನನ್ ಕೋಪನೆಲ್ಲ ತಣ್ಣಿ ಮಾಡ್ತೀರಾ? ಈ ಸಲ ನಿಮ್ ಜೈಕಾರಕ್ಕೆಲ್ಲ ಬಗ್ಗ ಮಾತೇ ಇಲ್ಲ ನೋಡ್ರ. ಬಡ್ಡಿ ವಾಪಸ್ ಕೊಟ್ರೆ ಬದುಕೋತೀರಾ, ಇದಾದ್ರೂ ಒಬ್ಬೊಬ್ರು ಬೆಂಡ್ ಏನಿಲ್ಲ, ನಾವೆಲ್ಲ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅದೇ ಅಕ್ಕ, ನಿಮ್ಮಂತ ಒಳ್ಳೆಯ ಹತ್ರ ದುಡ್ಡು ಇಸ್ಕೊಂಡು ಜಾಸ್ತಿ ದಿನ ಅಸಲು ಬಡ್ಡಿ ಎಲ್ಲ ಕೊಟ್ಬಿಡೋಣ. ಹಲೋ, ಇಲ್ಲ ಇದ್ರೆ ಜಯಮ್ಮ ನಮ್ ಜನ್ಮ ಚಾಲಾಡ್ಬಿಡ್ತಾಳೆ. ಎಸ್ಕೇಪ್ ಆಂಟಿ. ಎಲ್ಲ ಆಂಟಿ, ಎಲ್ರು ಹಿಂಗೆ ನೋಡೆ, ಸಾಲ ಬೇಕು ಅಂದಾಗ ಎದೆ ಮೇಲೆ ಬಂದು ನಿಂತ್ಕೋತಾರೆ, ಸಾಲ ಕೇಳಕ್ ಹೋದ್ರೆ ಎದೆಗ್ ಬಂದು ಹೋಗ್ತಾರೆ. ಹಿತ್ತಲ್ಲಿಗೆ ಕರಿತೀನಿ ನಾನು, ಬೇಗ ಬರ್ಬೇಕು ನೀನು. ಓ ಹಲೋ ಮಗ, ನೀನೇನೋ
ನಾನೆಲ್ಲೋ ಮೋದಿ ಅವರು ಇನ್ನೊಂದು ನಂಬರಿಂದ ಫೋನ್ ಮಾಡ್ತಿರ್ಬೇಕು ಅನ್ಕೊಂಡಿದ್ದೆ. ಎರಡು ದಿನದಿಂದ ಹೆವಿ ಟಾರ್ಚರ್ ಮಗ, ಬಂದು ಎಲೆಕ್ಷನ್ ಕ್ಯಾಂಪೇನ್ ಮಾಡಿಕೊಡು, ಎಲೆಕ್ಷನ್ ಕ್ಯಾಂಪೇನ್ ಮಾಡಿಕೊಡು ಅಂತ. ಅದಕ್ಕೆ ಅನ್ನೋನ್ ನಂಬರಿಂದ ಫೋನೇ ತೆಗಿತಾ ಇಲ್ಲ ನಾನು. ಸರಿ, ಇದು ಬಂದೆ ನೋಡಕೊಳಗೆ ಗೋಧಿ ಮಾರೋ ತರ ಇದೆಯಾ ನಿನಗೆ? ಮೋದಿ ಅವ್ರ ಕಾಲ್ ಬರುತ್ತಾ? ನಿಮಗ್ ಗೊತ್ತಿಲ್ಲ, ಮೊನ್ನೆ ಮೈಸೂರು ಮಹಾರಾಜರೇ ಫೋನ್ ಮಾಡಿದ್ರು, ನೀನ್ ಬಂದು ಎರಡೇ ಎರಡು ದಿನ ಕ್ಯಾಂಪೇನ್ ಮಾಡ್ಕೊಡು, ಪಕ್ಕ ಈ ಸತಿ ನಾನೇ ವಿನ್ ಆಗೋದು ಅಂತ ಗೊತ್ತಾ? ಚೆನ್ನಾಗ್ ಪುಂಕ್ತಿಯ ಕಣ, ಅದಕ್ಕೆ ನಿಂಗೆ ಬಿಲ್ಡಪ್ ರಾಜ ಅಂತ ಹೆಸರಿಟ್ಟಿರೋದು. ಡೇ ಬಡ್ಡಿ ಅಲ್ಲ, ಡೇ ನೀನೇ ನನ್ ಮುಂದೆ ಕೂತಿರೋದು ಯಾರು ಬಡ್ಡಿ ಕೇಳೆ? ಏಯ್, ಐದ್ ತಿಂಗಳಿಂದ ಬಡ್ಡಿ ಕೊಟ್ಟಿಲ್ಲ, ಬಡ್ಡಿ ಎತ್ತ. ಸೈಡಿಗೆ ಬನ್ನಿ ಅಕ್ಕ. ನೀನ್ ನಮ್ ಏರಿಯಾ ಮಹಾಲಕ್ಷ್ಮಿ ಕಣಕ್ಕ, ಮೊನ್ನೆ ನೀನ್ ನಮ್ ಏರಿಯಾಗ್ ಬಂದಿದ್ದಲ್ಲ, ನಿನ್ ಮುಖ ನೋಡಿದ್ಮೇಲೆ ಏನಾಯ್ತು ಗೊತ್ತಾ? ಏನು ಪ್ರಾಬ್ಲಮ್ ಆಗಿಲ್ಲ ತಾನೇ? ನನ್ ಲೈಫ್ಗೆ ಲಾಟ್ರಿ ಲಾಟ್ರಿ ಹೊಡಿತು. ಅಂತದೇನಾಯ್ತು? ಬೆಂಗಳೂರಿಂದ ಮೈಸೂರಿಗೆ ಸುರಂಗ ಮಾರ್ಗ ಕೊರೆಯಕ್ಕೆ ನನಗೆ ಕಾಂಟ್ರಾಕ್ಟ್ ಸಿಕ್ತು. ಆಮೇಲೆ ಅಲ್ಲಿ ಲಾರಿ ಬಸ್ಗಳಿಗೆಲ್ಲ ಅಲೋನೇ ಇಲ್ಲ, ಬರೀ ಕಾರ್ಗಳು ಮಾತ್ರ ಹೋಗೋದು. ಹೌದೇನು? 500 crore ಪ್ರಾಜೆಕ್ಟ್, ಮುಂದಿನ ವಾರನೇ 100 crore ಅಡ್ವಾನ್ಸ್ ನಾ ಜನ 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 ಅಂತ ಇಳಿಸ್ಬಿಟ್ಟು ಹೋಗ್ತಾರೆ. ಅಕ್ಕ ನೀನ್ ನನ್ಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ, ನಿನ್ಗೋಸ್ಕರ ನಾನು ಸದಾಶಿವ ನಗರದಲ್ಲಿ ಒಂದ್ ದೊಡ್ಡ ಮನೆ ಕೊಡ್ಸಲ್ವಾ ಅಕ್ಕ? ಮನೆ ಕೊಡಿಸ್ತೀಯಾ? ಡ್ಯುಪ್ಲೆಕ್ಸ್ ಹೌಸ್ ಕೊಡ್ಸೋ? ಏನ್ ಗೊತ್ತಾ, ಮನೆ ಮುಂದೆ 10 cars ನಿಲ್ಸೋ ಜಾಗ ಇರ್ಬೇಕು, ಕಾರ್ ಪಾರ್ಕಿಂಗ್ ಎದುರುಗಡೆ ದೊಡ್ಡ ಗಾರ್ಡನ್, ಗಾರ್ಡನ್ ರೈಟ್ ಸೈಡ್ಗೆ ಸ್ವಿಮ್ಮಿಂಗ್ ಪೂಲ್. ಪಕ್ಕ ಅಂತ ಮನೆ ನೋಡ್ತೀನಿ. ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ವಿಶಾಲವಾದ ಹಾಲು, ಅದರ ಲೆಫ್ಟ್ ಸೈಡ್ ಅಲ್ಲಿ ಒಂದು ಓಪನ್ ಕಿಚನ್, ಅದರ ಪಕ್ಕದಲ್ಲಿ ಒಂದು ಬಾತ್ರೂಮ್. ಅದನ್ನು ಓಪನ್ ಮಾಡಿಸ್ಬಿಡ್ಲ? ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ. ಆ ಬಾತ್ರೂಮ್ ಕಿಟಕಿ ಮೇಲೆ ಒಂದು ಫಿನೈಲ್ ಡಬ್ಬ, ಆ ಫಿನೈಲ್ ನ ಬಾಯ್ಗೆ ಹಾಕೊಂಡು ಚೆನ್ನಾಗಿ ತೊಳ್ಕೊ. ಎಷ್ಟು ಪುಂಕ್ತಿಯ, ಒಂದ್ ಕಾಚ ತಗೊಳಕ್ ದುಡ್ಡಿಲ್ಲ ಇವನ ಹತ್ರ, ಸತೋಷ್ ಇನ್ನುಗುರ್ದ ಬಂಗ್ಲ ಕೊಡ್ಸಾನಂತೆ ಬಂಗ್ಲ. ಒಂದ್ ನಿಮಿಷ ರಾಹುಲ್ ಗಾಂಧಿ ಫೋನ್ ಮಾಡ್ತಾ ಇದ್ದೆ. ನೋಡ, ಬೇಕಾದ್ರೆ ಒಂದ್ 2 ಬಡ್ಡಿ ನಿಧಾನ ಕೊಡು, ಮೊದ್ಲಿ ಪುಂಗನ್ನ ಬಿಡು. ನಿನ್ನ ಹೆಸರಿನ ಬಿಲ್ಡಪ್ ರಾಜ ಅಂತ ತೆಗೆದ್ಬಿಟ್ಟು ಪುಂಗೇಶ್ವರ ಅಂತ ಇಟ್ಕೋ. ಮಾರೆ, ಆ ಸಾವಿತ್ರಿ 1 ಬಡ್ಡಿ ಕೊಟ್ಟಿಲ್ಲ, ಅದು ನೋಡ್ಕೊಂಬ ಬಾ. ಬಡ್ಡಿ ಬಂಗಾರಮ್ಮ, ನನ್ ಚಡ್ಡಿ ಏನ್ ಸುಮ್ನೆ ನಿಂತಿದ್ಯಾ, ಬಡ್ಡಿ ದುಡ್ಕೇಡ. ಏಯ್, ಎಜುಕೇಶನ್ ಲೋನ್ ನ ಬ್ಯಾಂಕ್ ಅಲ್ಲಿ ಬೇಕಾದ್ರು ತಗೊಂಡ್ಬೋದಿತ್ತು, ಆದ್ರೆ ನೀನು ನಮ್ಮ ಹತ್ರ ತಗೊಂಡೆ. ಆ ಅಮೌಂಟ್ಗೆ ಬಡ್ಡಿ ಕಟ್ಟಿ 3 ಆಯ್ತು. ಬಡ್ಡಿ ಕೇಳಕ್ ಬಂದಾಗೆಲ್ಲ ಕಲರ್ಸ್ ಕನ್ನಡ ಸೀರಿಯಲ್ಗಳು ಎಲ್ಲ ಕತೆಗಳನ್ನು ಹೇಳ್ತೀಯ. ಅಯ್ಯೋ ಇಲ್ಲ ಅಕ್ಕ, ಬ್ಯಾಂಕ್ ಅಲ್ಲಿ ಲೋನ್ ತಗೋಬೋದಾಗಿತ್ತು, ಎಜುಕೇಶನ್ ಅಲ್ವಾ, ಮತ್ತೆ ಜಯಮನ್ ಕೈಗುಣ ತುಂಬಾ ಒಳ್ಳೇದು ಅಂತ ಎಲ್ಲರೂ ಹೇಳ್ತಿದ್ರು, ಅದಕ್ಕೆ ನಿಮ್ಮ ಹತ್ರ ಸಾಲ ತಗೊಂಡೆ. ತಪ್ಪೇನಿಲ್ಲಮ್ಮ, ಆದ್ರೆ ವಾಪಸ್ ಕೊಡದೇ ಇರೋದು ತಪ್ಪಾಯ್ತು. ನಾನು ನಿಮ್ಮ ಹತ್ರ ತಗೊಂಡು ಕಾಲೇಜ್ಗೆ ಹೋಗಕ್ಕಾಗ್ಲಿಲ್ಲ. ಅದು ಇವ್ರ ತರ ಒಳ್ಳೆ ಡಾನ್ಸರ್ ಆಗ್ಬೇಕು ಅಂತ 1 lakh ದುಡ್ಡು ಕೊಟ್ಬಿಟ್ಟು ಡಾನ್ಸ್ ಕ್ಲಾಸಿಗೆ ಸೇರ್ಕೊಂಡೆ. 3 ಕೇವಲ 3 ಡಾನ್ಸ್ ಹೇಳ್ಕೊಟ್ಟು ಆ ಡಬ್ಬ ನನ್ ಮಗ ಯಾವ್ದೋ ಹುಡುಗಿ ಜೊತೆ ಓಡೋಗಿ ಡಾನ್ಸ್ ಕ್ಲಾಸ್ನೆ ಕ್ಲೋಸ್ ಮಾಡ್ಬಿಟ್ಟು. ಹೋಗ್ಲಿ ಬಿಡು, 1 lakh ಏನೋ ಹಿಂಗೋಯ್ತು, ಇನ್ 2 lakh ಏನೇ ಮಾಡ್ದೆ? ಅದು ನಮ್ ತಾತ ದೊಡ್ಡ ಹರಿಕತೆ ಮೇಷ್ಟ್ರು, ನಾನು ಅವ್ರ ತರನೇ ಚೆನ್ನಾಗಿ ಕತೆ ಹೇಳ್ತೀನಿ, ಅದಕ್ಕೆ ಅವ್ರ ತರನೇ ಹರಿಕತೆ ಸೆಟಪ್ ಮಾಡಬೇಕು ಅಂತ 2 lakh ಖರ್ಚು ಮಾಡಿ ಪಕ್ವವಾದ್ಯ, ಮೈಕು, ಸೌಂಡು ಎಲ್ಲ ತಗೊಂಡು ಪ್ರಾಕ್ಟೀಸ್ಗೆ ಅಂತ ಮ್ಯೂಸಿಷಿಯನ್ಸ್ಗೆ ಎಲ್ಲ ಇನ್ಸ್ಟ್ರೂಮೆಂಟ್ಸು ಕೊಟ್ಟೆ. ಕಳ್ಳನ ಮಕ್ಕಳು ಹೋದವರು ವಾಪಸ್ ಬರಲಿ, ಆದರೆ ಆ ಇನ್ಸ್ಟ್ರೂಮೆಂಟ್ಸ್ನ ಇಟ್ಕೊಂಡು ಕೊನೆಗೆ ಒಂದೇ ಒಂದು ಹಾಡು ಹೇಳಿದೆ. ಅಕ್ಕ ಹಾಡು ಹೇಳ, ಅಕ್ಕ ಹಾಡು ಹೇಳ, ಅಕ್ಕ ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಒಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು. ಹರಿಕತೆ ಮೇಷ್ಟ್ರು ಅಂತ ನಮ್ಗೆ ಕತೆ ಹೇಳ್ಬಿಟ್ಟು ಜೂಟ ಬಿಟ್ಲಿಲ್ಲ.
ಆಂಟಿ ಕಾವೇರಿ ಎಲ್ಲಾ ಕ್ಲಿಯರ್ ಮಾಡಿದಾಳೆ, ಇವಳ ಚಿತ್ರ ಮಾತ್ರ 2 ತಿಂಗಳದ ಬ್ಯಾಲೆನ್ಸ್ ಇಟ್ಟಿದ್ದಾಳೆ. ಅವನಾ ಲಿಂಗರಾಜು ಹೆಂಗೆ ಕೊಟ್ನಾ? ಇಲ್ಲ ಆಂಟಿ, ಅವ್ನ ಮನೆ ಹತ್ರ ಡೋರ್ ಕೂಡ ಓಪನ್ ಮಾಡ್ತಿಲ್ಲ. ನೋಡಿ, ಎರಡೆರಡು ಮದ್ವೆ ಮಾಡ್ಕೊಂಡು ಕೂತ್ಕೋತಾನೆ, ನನ್ ಬಡ್ಡಿ ಕೊಡಕ್ ಏನಂತ ರೋಗ? ಏನ್ರಿ ಲೋನ್ ಡ್ಯಾಮೇಜ್ ಅವರು ನಮ್ಮನೆ ತನಕ ಬಂದ್ಬಿಟ್ಟಿದೀರ, ಏನ್ ಸಮಾಚಾರ? ಹಾ, 3 ತಿಂಗಳಿಂದ EMI ಕಟ್ಟಿಲ್ವಲ್ಲ, ಈಸ್ಕೊಂಡು ಹೋಗಕ್ ಬಂದೆ. ಅಯ್ಯೋ ರೀ ನೋಡಿ, ಇನ್ನ 2 ತಿಂಗಳಾಗಲ್ಲ, ಸ್ವಲ್ಪ ಕಷ್ಟ ಇದೆ. ಇನ್ನೊಂದ್ 2 ತಿಂಗಳು ಬಿಟ್ಟು ಬನ್ನಿ ನೀವು. ಇವತ್ ಕಟ್ಟಿಲ್ಲ ಅಂದ್ರೆ ನಾಳೆ ನಮ್ ಮ್ಯಾನೇಜರ್ ಮನೆ ಜಪ್ತಿ ಮಾಡಕ್ ಹೇಳ್ತಾರೆ. ಏನ್ರಿ ನೀವು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ಆಗಲ್ಲ ರೀ, ಇವಾಗ ಕೊಡಕ್ಕೆ, ಆಮೇಲೆ ಬನ್ನಿ. ನೋಡ, ನೀನ್ ಅವ್ರಿಗೆ ಹೇಳೋ ಆಗಲ್ಲ ಅಂತ, ನಾನ್ ಹೇಳ್ತಾನೆ ಇದ್ದೀನಿ ಈಗ. ನೋಡು, ನಾನು ಗದ್ದೆ ಮಾರಮ್ಮ. ನೀವ್ ಯಾ ಮಾರ ಮಾರೋ ಆಗಿರಿ, ನಂಗೆ 3 ತಿಂಗಳು EMI ಕಟ್ಟಿ, ನಾನು ಹೊರಟೋಗ್ತೀನಿ. ನಾನು ಸುಮ್ನೆ ಬಿಡಲ್ಲ ನಿಮ್ಮ. ಜಯಮ್ಮವ್ರೇ ಜಯಮ್ಮ, ಗದ್ದೆ ಮಾರಮ್ಮ. ಸರ್ ಪ್ಲೀಸ್ ಕೇಳು ಸರ್, ಪ್ಲೀಸ್ ಹೋಗಿ ಸರ್, ನಿಮ್ ಅಮ್ಮ ಅಂತೀನಿ. ಬನ್ನಿ ಸರ್. ಆಗದೆ ಇಲ್ಲ, 3 ತಿಂಗಳು ಆಯ್ತು EMI ಕಟ್ಟಿ, ಕೊಡಕಂತ ನಾನು ಇಲ್ದ ಹೋಗಲ್ಲ. ಮಸ್ತ್ ಕೊಡ ಆಂಟಿ, ನಂಗೆ ಒಂದು ರಕ್ತ ಬೇಕು. ಅಯ್ಯೋ, ಜೀವ ಇದ್ರೆ ಎಲ್ಲೋ ಒಂದ್ ಕಡೆ ಅನ್ನ ಒಪ್ಪಿಸ್ಕೊಂಡು ತಿನ್ಬೋದು. ಅಯ್ಯೋ ಜಯಮ್ಮ ಅವ್ರೆ, ದಯವಿಟ್ಟು ನಿಮ್ ಸವಾಸನೆ ಬೇಡ, ನಾಳೆ ನಮ್ ಮ್ಯಾನೇಜರ್ ಬಂದು ಏನೋ ನೋಡ್ಕೋತಾರೆ. ಆಂಟಿ ಏನಾಯ್ತು ಆಂಟಿ? ಅವನು ಹೋದ್ನ ನೋಡೆ. ಹ್ಞೂ ಆಂಟಿ, ತಿರುಗ್ ನೋಡ್ದಂಗ ಹೋದ, ಮತ್ತೆ ಈ ಸೈಡ್ ಬರೋದೇ ಇಲ್ಲ. ಆಂಟಿ ನಿಮ್ ಮೇಲೆ ದೇವ್ರು ಬಂದಿತ್ತಲ್ಲ, ಸರಿ ಹೋದ್ರ? ಅಯ್ಯೋ ದೇವ್ರು ಇಲ್ಲ, ದೆವ್ವನು ಇಲ್ಲ ಕಣೆ, ಅವ್ನು ಹೋಗ್ಲಿ ಅಂತ ಆಕ್ಟಿಂಗ್ ಮಾಡ್ದೆ ಅಷ್ಟೇ. ಹೆಂಗೆ ನಮ್ಮ ಆಕ್ಟಿಂಗು? ಒಬ್ಬ ಆಂಟಿ ಡೈರೆಕ್ಟ್ರು ಇಲ್ಲ, ಕ್ಯಾಮ್ರಾನು ಇಲ್ಲ, ಆದ್ರೂ ಏನ್ ಆಕ್ಟಿಂಗ್ ಮಾಡಿದ್ರಿ ಆಂಟಿ? ಸೂಪತ್ತೆ. ಆದ್ರೆ ಯಾಕೆ ಮಾಡಿದ್ರಿ? ಅಯ್ಯೋ ಬಿಸ್ನೆಸ್ ಮಾಡೋಣ ಅಂತ ಲೋನ್ ತಗೊಂಡ, 3 ತಿಂಗಳಿಂದ ಬಡ್ಡಿ ಕಟ್ಟಕ್ ಆಗಿಲ್ಲ, ಅದಕ್ಕೆ ಅವ್ನು ಓಡ್ಸಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡ್ಬೇಕಾಯ್ತು. ಆಂಟಿ ಅವನ ಹತ್ರ ಯಾಕೆ ಆಂಟಿ ನೀವು ಲೋನ್ ತಗೊಬೇಕು? ಇಡೀ ಊರಿಗೆ ಬಡ್ಡಿ ಬಿಟ್ಟಿದ್ದೀರಾ, ಅಂತ ಬಿಸ್ನೆಸ್ ಏನ ಆಂಟಿ? ಅಯ್ಯೋ ಸಿಂಚು, ಊರಿಗೆಲ್ಲ ಬಡ್ಡಿ ಬಿಟ್ಟಿರೋ ದುಡ್ಡು ಬ್ಯಾಂಕ್ ಲೋನ್ ತಕಣೆ. ಮಾತಲ್ಲಿ ಬೆಂಕಿ ಒಂದು ಗೊತ್ತಿಲ್ಲ ಕಣ್ರೋ. ಜಯ ಮುಂಗೆ ಜೈ, ಜಯ ಮುಂಗೆ ಜೈ. ಏ ಜೈಕಾರ ಸಾಕು, ವಿಡಿಯೋ ಇಷ್ಟ ಆಯ್ತಾ ಕೇಳ್ರಾ? ಆಂಟಿ ಪಕ್ಕ ಇಷ್ಟ ಆಗಿರುತ್ತೆ ಆಂಟಿ. ಅಯ್ಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್, ಒಂದ್ ಶೇರ್, ಕಮೆಂಟ್ ಮಾಡ್ರೋ, ಹಾಗೆ ಸಬ್ಸ್ಕ್ರೈಬ್ ಮಾಡೋಣ. ಹ್ಞೂ ಅದನ್ನು ಮಾಡಿ, ಹಂಗೆ ಬಡ್ಡಿ ಹಾಕಿ ಬಡ್ಡಿ. ಮೇಡಮ್ ಬಡ್ಡಿ ಇರ್ಲಿ, ಬೆಲ್ ಐಕನ್ ಹೊಡೆಯ ಕೇಳಿ ಮೇಡಮ್. ಹೊಡೀರಿ ಬೆಲ್ ಐಕನ್, ನೋಡಿದ್ಬಿಟ್ಟು ಸಾಲ ತಗೊಳಕ್ ನನ್ನ ಹತ್ರನೇ ಬನ್ನಿ 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 ಬನ್ನಿ. ಆಮೇಲೆ ಶೇರ್ ಮಾಡೋದನ್ನ ಮರಿಬೇಡಿ, ಖಂಡಿತ ಕಮೆಂಟ್ ಮಾಡಿ. ವಾಲ್ ಆಫ್ ಮಾಡಿದ್ರೆ ಯಾವ ನಲ್ಲಿಲೂ ನೀರ್ ಬರಲ್ಲ ಅಂತ ಗೊತ್ತಿಲ್ವೇನೆ ನಿಂಗೆ? ಯಾರೇ ವಾಲ್ ಆಫ್ ಮಾಡಿದ್ದು? ನೀರಾವರಿ ಸಚಿವ. ಏನು ಮತ್ತಿನೇನೆ, ಇರೋರಿಬ್ರಲ್ಲಿ ಕದ್ದೋರು ಯಾರು ಅಂತ ಕೇಳ್ದಂಗಾಯ್ತು, ನಾನೇ ಆಫ್ ಮಾಡಿದ್ದು. ಅಲ್ಲ ಕಣೆ, ವಾಲ್ ಆಫ್ ಮಾಡಿ ನೀರ್ ಬರ್ದಿರೋ ತರ ಮಾಡಿದ್ರೆ ಸ್ನಾನ ಹೆಂಗೆ ಮಾಡೋದು? ಹಾ ನಿನಗೆ ನಾನು ಮಾಡಿಲ್ದಿರೋ ತಪ್ಪೆಲ್ಲ ಕಣ್ಣಿ ಕಾಣುತ್ತೆ, ಅದೇ ಕಣ್ಣು ಮುಂದೆ ಇರೋ 2 ಬಕೆಟ್ ನೀರ್ ಮಾತ್ರ ಕಾಣಿಸ್ತಿಲ್ಲ ಅಲ್ವಾ?